ಭಾರತೀಯ ಚಿತ್ರರಂಗದಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳ ಆರ್ಭಟ ಮುಂದುವರೆದಿದೆ. ಆರ್ಆರ್ಆರ್ ನಂತರ ಕೆಜಿಎಫ್ 2 ಸಿನಿಮಾ ಬಾಕ್ಸ್ ಆಫೀಸ್ ನಡುಗುವಂತೆ ಮಾಡ್ತಾ ಇದೆ. ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಗಿ 15 ದಿನ ಕಳೆದರೂ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡ್ತಾ ಇರೋದನ್ನ ಕನ್ನಡಿಗರು ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಹಾಗೂ ಸಿಬ್ಬಂದಿ ವರ್ಗ ಈ ಚಿತ್ರವನ್ನ ನೋಡಿದ್ರು. ಬೆಂಗಳೂರು ಬಾಯ್ಸ್ ರಾಕಿ ಭಾಯ್ ಆರ್ಭಟ ಕಂಡು ದಂಗಾಗಿ ಹೋಗಿದ್ರು. ಈಗ ಗುಜರಾತ್ ಟೈಟನ್ಸ್ ತಂಡದ ಆಟಗಾರರು ಕೂಡ ಕೆಜಿಎಫ್ ಚಾಪ್ಟರ್ 2 ಸಿನಿಮಾವನ್ನ ನೋಡಿದ್ದು ಈ ವಿಷಯವನ್ನ ಸ್ವತಃ ಗುಜರಾತ್ ಟೈಟನ್ಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದೆ. ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ತಮ್ಮ ಆಟಗಾರರು ಹಾಗೂ ಸಿಬ್ಬಂದಿ ವರ್ಗದವರಿಗಾಗಿ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ವಿಶೇಷ ಪ್ರದರ್ಶನ ಏರ್ಪಡಿಸಿತ್ತು. ಎಲ್ಲರೂ ಕೆಜಿಎಫ್ 2 ಸಿನಿಮಾವನ್ನ ನೋಡಿದ್ದಾರೆ. ಗುಜರಾತ್ ಟೈಟನ್ಸ್ ತಮ್ಮ ಅಧಿಕೃತ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್, ರಾಹುಲ್ ತೇವಾಟಿಯಾ ಹಾಗೂ ರಶೀದ್ ಖಾನ್ ಸೇರಿದ ಹಾಗೆ ಇನ್ನೂ ಅನೇಕ ಆಟಗಾರರು ಈ ಚಿತ್ರ ನೋಡಿ ಖುಷಿಯಿಂದ ಎಂಜಾಯ್ ಮಾಡಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ತುಂಬಾ ಕುತೂಹಲದಿಂದ ಚಿತ್ರ ನೋಡಿರೋ ದೃಶ್ಯಗಳನ್ನ ವಿಡಿಯೋದಲ್ಲಿ ನೋಡಬಹುದು. ಚಿತ್ರ ಮುಗಿದ ನಂತರ ಕೆಜಿಎಫ್ ಅಬ್ಬರಕ್ಕೆ ಮನಸೋತ ಹಾರ್ದಿಕ್ ಪಾಂಡ್ಯ ಚಪ್ಪಾಳೆ ತಟ್ಟಿದ್ದಾರೆ. ಚಿತ್ರ ಮುಗಿದ ಮೇಲೆ ಕ್ಯಾಮರಾ ಮುಂದೆ ಬಂದು ಪ್ರೇಕ್ಷಕರ ರೀತಿಯಲ್ಲೇ ಸಾಲಾಗಿ ನಿಂತು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ ಗುಜರಾತ್ ಟೈಟನ್ಸ್ ಆಟಗಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಶುಭ್ಮನ್ ಗಿಲ್ ಲವ್ಡ್ ಇಟ್ ಅಂತ ಹೇಳಿದ್ರೆ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ವೆರಿ ನೈಸ್ ಅಂತ ಉತ್ಸಾಹದಿಂದ ಹೇಳಿದ್ದಾರೆ.